ಖಂಡಿತ ಅವರು ಎಲ್ಲರೂ ಈಗ ಮೊದಲಕ್ಕಿಂತಲೂ ಈಗ ಹೆಚ್ಚಿನ ವಾಯ್ಸ್ ಏನಂದರೆ ನೀವು BJP ಟಿಕೆಟ್ನ ಪಡೆದು ಅದೇ ಒಂದು ಇದರಲ್ಲಾದರೆ ನಮ್ಮೆಲ್ರಿಗೂ ಅನುಕೂಲ ಆಗುತ್ತೆ, ನಾವೂ ಸಪೋರ್ಟ್ ಮಾಡ್ತೀವಿ ಅಂದರು. ಆದರೆ ಎಲ್ಲರೂ ಹೇಳಿದ್ದಿಷ್ಟೇ, ನೀವು ನಿಮ್ಮ ಇದರ ನಿಮ್ಮನ್ನು ನಂಬ್ಕೊಂಡು ನಾವಿದ್ವಿ, ನೀವು ಮಂಡ್ಯವನ್ನು ಮಾತ್ರ ಬಿಡಬಾರದು. ಸಾಕಷ್ಟು ಡೌಟ್ ಇದೆ ಮೇಡಮ್, ಟಿಕೆಟ್ ಸಿಗುತ್ತೋ ಇಲ್ಲೋ ಮೇಡಮ್, ಏನು ಮಾಡ್ತಾರೆ? ಡೌಟ್ ನಿಮ್ಮಲ್ಲಿದೆ, ನನಗೆ ಅಲ್ಲ. BJP ಟಿಕೆಟ್ ಸಿಗುತ್ತೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ, ಬಟ್ BJP ಮಂಡ್ಯವನ್ನು ಉಳಿಸ್ಕೋಬೇಕು ಅನ್ನೋದು ನನ್ನ ಹೋರಾಟ. ನನಗೆ ವಿಶ್ವಾಸ ಇದೆ. ನೋಡಿ ಹೇಳ್ತೀನಿ ಯಾವ ಕಾರಣಕ್ಕೆ ಅಂದರೆ, ಅವರು ಲಾಸ್ಟ್ ಎಲೆಕ್ಷನಿಂದನೂ ನನ್ನನ್ನು ಸಪೋರ್ಟ್ ಮಾಡಿದವರೇ. ನಾನು ಈ 5 ವರ್ಷಗಳು ಪಾರ್ಲಿಮೆಂಟಲ್ಲಿರಲಿ, ಬೇರೆ ಬೇರೆ ಇಶ್ಯೂಸು, ವೋಟಿಂಗು, ಬಿಲ್ಲುಗಳ ವಿಷಯದಲ್ಲಿ ಬಂದರೆ ನಾನು 100% ಅವ್ರಿಗೆ ಸಪೋರ್ಟ್ ಕೊಟ್ಟಿದ್ದೀನಿ. ಜೊತೆಗೆ ಕಳೆದ ಅಸೆಂಬ್ಲಿ ಎಲೆಕ್ಷನಲ್ಲೂ ನಾನು ಬಹಿರಂಗವಾಗಿ ಅವರಿಗೆ ಬಾಹ್ಯ ಬೆಂಬಲವನ್ನು ಕೊಟ್ಟಿದ್ದೀನಿ. ಆ ಸಂದರ್ಭದಲ್ಲಿ JDS ಜೊತೆ ಮೈತ್ರಿ ಇರಲಿಲ್ಲಲ್ಲ ಮೇಡಮ್? ಅಲ್ಲ, ಈಗ ಅವ್ರ ಜೊತೆಲಿ ಮೈತ್ರಿ ಆದರೆ ನನ್ನ ಜೊತೆಲಿ ಏನು ಶತ್ರುತ್ವ ಆಗುತ್ತೆ ಅಂತಾನ? ಇಲ್ಲ ತಾನೆ. ಅಲ್ಲಲ್ಲ, ಈಗ ಅವ್ರು ಯಾವ ರೀತಿ NDA ಪಾರ್ಟ್ ಆದರೂ ನಾನು NDAನೇ, ಯಾಕೆಂದರೆ ನಾನು ಸಪೋರ್ಟ್ ಕೊಟ್ಟಿದ್ದೀನಿ. ಸೊ ಐ ಆಮ್ ಆಲ್ಸೋ ಪಾರ್ಟ್ ಆಫ್ NDA. ನಾನು ಇನ್ನೂ ಪಕ್ಷ ಕೇಳಿ ನಾನು ಇನ್ನು ಮಾತು ಮುಗಿಸ್ತೀನಿ. ಅಷ್ಟೇ ಅಲ್ಲ, ಈ ನಮ್ಮ ಪಾರ್ಲಿಮೆಂಟಲ್ಲಿ, ಹೊಸ ಪಾರ್ಲಿಮೆಂಟಲ್ಲಿ ಫಸ್ಟ್ ಬಿಲ್ ಪಾಸ್ ಆಗಿರೋದೇ ಮಹಿಳೆಯರಿಗೆ 33% ಅನ್ನೋ ಬಿಲ್ನ ತಂದಿದ್ದ್ಯಾರು? ಭಾರತೀಯ ಜನತಾ ಪಕ್ಷ. ಹಾಗಾಗಿ ಅವ್ರಿಗೂ ಮಹಿಳೆಯರಿಗೆ ಎಲ್ಲೆಲ್ಲಿ ಸಾಧ್ಯತೆ ಇದೆಯೋ ಅಲ್ಲೆಲ್ಲ ಸೀಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅವರಲ್ಲೂ ಇದೆ, ಆ ಗುರಿಯನ್ನು ಅವರು ತಲುಪಬೇಕು, ಆ ಒಂದು ಉದ್ದೇಶ ಇದೆ. ಸೊ ಹಾಗಾಗಿ ಎಲ್ಲ ರೀತಿ ಇವೆಲ್ಲ ಕಾರಣಗಳು ನೋಡಿದ್ರೆ ಖಂಡಿತ ನನಗೆ ವಿಶ್ವಾಸ.